ಈ ಭೂಲೋಕದಲ್ಲಿ ನಾನಾ ರೀತಿಯ ಜೀವಿಗಳು ಉತ್ಪತ್ತಿಯಾಗಿವೆ. ಹಾಗೆ ಶ್ರೇಷ್ಠ ಮನುಜನು ಕೂಡ. ಏನೂ ತಿಳಿಯದ ಅರಿಯದ ಬೇರೆಲ್ಲ ಜೀವಿಗಳು ಕಾಮವನ್ನು ಉನ್ನತವಾಗಿ ಸಂತತಿಗೋಸ್ಕರ ಉಪಯೋಗಿಸಿದರೆ ಎಲ್ಲವನ್ನೂ ತಿಳಿದು ಅರಿತ ಮಾನವ ಮಾತ್ರ ಅದನ್ನೇ ಧ್ಯಾನವಾಗಿಸಿಕೊಂಡು ಇದೇ ಜ್ಞಾನವೆಂಬಂತೆ ಬಿಂಬಿಸುತ್ತಾ ತನ್ನ ಅವನತಿಗೆ ತಾನೇ ಮೂಲವಾಗುತ್ತಿದ್ದಾನೆ. ಇದು ಕಥೆಯ ಜೀವನವಲ್ಲ, ಜೀವನದ ಕತೆ. ಈ ಲಾಕ್ಡೌನ್ ಟೈಮಲ್ಲಿ ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಿಜನಾ ಶಾರದಾ? ನೀನ್ ಯಾಕೆ ಈ ತರ ಹೇಳ್ತಾ ಇದೀಯ ಅಂತ ಅರ್ಥ ಆಯ್ತು ಬಿಡು. ಮೊದ್ಲು ಮನೆ ಕ್ಲೀನ್ ಮಾಡೋಣ, ಆಮೇಲೆ ಲೈಫಲ್ಲಿ ಸೆಟ್ಲ್ ಆಗೋಣ, ಅದಾದ್ಮೇಲೆ ಜನಸಂಖ್ಯೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಬಿಡು. ಲವ್ ಮಾಡಿ ಮದ್ವೆ ಆದ್ವಿ, ಏನೂ ಸಾಧಿಸಿಲ್ಲ. ಬಸವನಗುಡಿಲಿ ನೋಡಿದ್ರೆ ಪಾಯನೇ ಸರಿಯಿಲ್ಲ ಅಂದ್ರು, ಮಲ್ಲೇಶ್ವರಂಲ್ಲಿ ಮನೆನೇ ಸರಿಯಿಲ್ಲ ಅಂದ್ರು. ನಮ್ಮ ಈ ಪ್ರಾಬ್ಲಮ್ಮಿಗೆ ಇದ್ಯಾವುದೂ ರೀಸನ್ ಅಲ್ಲ. ನೀನೊಬ್ನೇ ವರ್ಕ್ ಮಾಡ್ತಾ ಇದೀಯಾ ನೋಡು, ಅದೇ ರೀಸನ್. ನಾಳೆಯಿಂದ ನಾನು ವರ್ಕ್ ಮಾಡ್ತೀನಿ, ಬೇಡ ಅನ್ಬೇಡ. ಓಹೋ, ನಾನು ಆಲ್ರೆಡಿ ನೋಡ್ ಆಗಿದ್ದೆ ಜಾಬ್. ಏನೋ ಬದುಕೋದಾರೆ ಹೇಳ್ತಿದ್ಯಾ, ಬೇಡ ಅನ್ನಕ್ಕಾಗತ್ತಾ? ಅರ್ಧ ಲೀಟರ್ ಹಾಲು ಬೇಕಿತ್ತು. ಅಪ್ಪ ಹಾಲಂತೆ ಕೊಡು, ನಾನ್ ಕೆಲಸ ಮಾಡ್ತಾಯಿಲ್ವಾ. ಹಾಲಾ? ಹಾ, ಅರ್ಧ ಲೀಟರ್. ಥ್ಯಾಂಕ್ ಯು. ಹಾಲಂಗೆ ಅವಳೆ. ಹಾಲು ಪವಿತ್ರ ಅಲ್ವಾ ಅಪ್ಪ? ನೀರ್ ಬರ್ತಾ ಇಲ್ಲ, ಮೋಟ್ರು ಕೆಟ್ಟೋಗ್ಬಿಟ್ಟಿದೆ, ಸ್ವಲ್ಪ ರೆಡಿ ಮಾಡಿಸ್ಕೊಡ್ತೀರಾ ಪ್ಲೀಸ್? ಹಾ, ಮಾಡಿಸ್ಕೊಡ್ತೀನಿ ಬಿಡಿ. ಥ್ಯಾಂಕ್ ಯು. ಅಯ್ಯೋ ಅಯ್ಯಯ್ಯೋ, ಮೋಟ್ರ್ ಕೆಟ್ಟಾಗಿದೆ ಅಂತ ನನ್ನ ಹತ್ರನೇ ಬಂದು ಹೇಳ್ತಾವಳೆ ಅಂದ್ರೆ ಅವಳ ಮನ್ಸಲ್ಲಿ ನಾನಿದ್ದೀನಿ ಅಂತ ಅರ್ಥ. ಏನೋ ಒಂದ್ ವಿಷಯ ಇದೆ. ಹ, ಮನೆಗೆ ನುಗ್ಗೆ ಬಿಡೋಣ. ಅಪ್ಪ ಶಾರದಾ ಮುಂದೆ ಸ್ವಲ್ಪ ಶುದ್ಧವಾಗಿರಿ. ಮೋಟ್ರ್ ರಿಪೇರಿಯವ್ರನ್ನ ಬರಕ್ ಹೇಳಿದ್ದೆ, ಮೋಸ್ಟ್ಲಿ ಅವರೇ ಬಂದಿರ್ಬೇಕು. ಇರು ನೋಡ್ತೀನಿ. ಓ ಬನ್ನಿ. ಆಫೀಸಿಂದ ಬಂದೆ. ಮೋಟ್ರ್ ಚೆನ್ನಾಗಿದೆಯಲ್ಲ. ನೀವು ಊಟ ಮಾಡೋರಂತೆ, ಕೈ ತೊಳ್ಕೊಂಡು ಬನ್ನಿ. ಊಟಕ್ಕೆ ಕರೆದೋಳು, ಆಟಕ್ಕೆ ಕರೆದೇನೆ ಇರ್ತಾಳ. ರಿಚ್ಚಾಗಿ ಅವ್ರೆ ಕಾಸು ಕೊಟ್ಟು ಕಿತ್ಕೋಬೇಕು.
ಆಮೇಲೆ ಮೋಟ್ರನ್ ಬರ್ತಾ ಇದ್ದಾನೆ, ಕಾಸಿಯನ್ನು ಕೊಡಕೋಬೇಡಿ, ನಾನು ಕೊಟ್ಟಿರ್ತೀನಿ, ನಿಧಾನಕ್ಕೆ ಕೊಡುವ್ರಂತೆ. ಆಗ್ಲಿ ಸರಿ. ತಿನ್ನಿ. ಯಾರೋ ತಿನ್ಬಿಟ್ಟಿದ್ ಅನ್ನ ತಿನ್ನೋಕೆ ನಾನೇ ನಾಯಿನಾ? ಯಾಕೆ ಯಾರೋ ತಿಂದಿದ್ದನ್ನು ತಿನ್ನಕ್ಕೆ ಇಷ್ಟೊಂದು ಯೋಚನೆ? ಇದು ಅವಂದು. ನೀವು ಏನೆಲ್ಲ ಯೋಚನೆ ಮಾಡಿಲ್ಲ? ಇದು ನ್ಯಾಯನಾ? ಮಿಸ್ಟರ್, ಈ ಶಾರದಾ ನೋಟ್ಬುಕ್ಕೇ ಆಗ್ತಾಳೆ ಹೊರತು ನೋಟಿಗೆ ಬುಕ್ ಆಗಲ್ಲ.